뉴스 슈퍼 프라임 타임. ಬ್ರೇಕ್ನಂತರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಹೆಚ್ಚು ಕಡಿಮೆ 18 ಚುನಾವಣೋತ್ತರ ಸಮೀಕ್ಷೆಯ ಫಲಿತಾಂಶಗಳು, ವರದಿಗಳನ್ನು ನಾವು ನೋಡ್ತಾ ಇದ್ದೀವಿ. ಒಂದನ್ನು ಯೋಗೇಂದ್ರ ಯಾದವ್ ಅವರು ಕೊಟ್ಟಿರುವ ಒಂದು ಸರ್ವೆಯನ್ನು ಹೊರತುಪಡಿಸಿ ಉಳಿದ ಅಷ್ಟು ಸರ್ವೆಗಳು ಬಿಜೆಪಿ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳ್ತಾ ಇದೆ. 95 ಅತ್ಯಂತ ಕಡಿಮೆ ಸಂಖ್ಯೆಗಳನ್ನು ಕೊಟ್ಟಿರುವಂಥದ್ದು, 135 ಅತಿ ಹೆಚ್ಚು ಸಂಖ್ಯೆಗಳು ಬಂದಿರುವಂಥದ್ದು. 95 ರಿಂದ 135 ಒಟ್ಟಾರೆ ಸಮೀಕ್ಷೆಯ ಫಲಿತಾಂಶವನ್ನು ನಾನು ಹೇಳ್ತಾ ಇರುವಂಥದ್ದು. ನಮ್ಮ ಜೊತೆ ಹಿರಿಯ ಕಾಂಗ್ರೆಸ್ ಮುಖಂಡರಾದ ವಿ ಎಸ್ ಉಗ್ರಪ್ಪನವರಿದ್ದಾರೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ಕಾರ. ಗೋ ಮಧುಸೂದನ್ ಅವರಿದ್ದಾರೆ, ಬಿಜೆಪಿಯನ್ನು ರಿಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಇವತ್ತಿನ ಪ್ಯಾನಲಲ್ಲಿ. ಗೋ ಮಧುಸೂದನ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಉಗ್ರಪ್ಪನವರು, ಫಸ್ಟ್ ರಿಯಾಕ್ಷನ್ ಏನು? 18 ಪೈಕಿ 17 ಬಿಜೆಪಿ ಅನ್ನತ್ತೆ, 1 ಕಾಂಗ್ರೆಸ್ ಅಂತ ಇದೆ. ನೋಡಿ, ಎಲ್ಲೋ ಒಂದು ಕಡೆ ಜನರನ್ನು ಅಂಡರ್ ಎಸ್ಟಿಮೇಟ್ ಮಾಡುವಂಥ ಪ್ರವೃತ್ತಿಗಳನ್ನು ಈ ಸಮೀಕ್ಷೆಗಳಲ್ಲಿ ನೋಡ್ತಾ ಇದ್ದೆ. ಈ ಸಮೀಕ್ಷೆಗಳೇ ಅಂತಿಮ ಅನ್ನೋ ಆಗಿದ್ರೆ ಚುನಾವಣೆ ಹಾಕಬೇಕು ಸರ್. ವೋಟಿಂಗ್ ಮುಗಿದು ಹೋಗಿದೆ ಸರ್. ಒಂದು ನಿಮಿಷ ಪ್ಲೀಸ್. ಇನ್ಮೇಲೆ ಏನು ಎಫೆಕ್ಟ್ ಆಗಲ್ಲ ಈ ಸಮೀಕ್ಷೆ. ಅದು ಬೇರೆ, ಎಸ್ ಅದು ಬೇರೆ. ನಾನು ನಿಮ್ಮ ಈಗ ಏನಾಗಿದೆ ಅಂತ ಹೇಳಿದ್ರೆ, ಇದೇ ಅಂತಿಮ ಅನ್ನೋವಂಥ ಧಾಟಿನಲ್ಲಿ ನಾನು ಆಗಲೇ ಒಂದು 5-10 ನಿಮಿಷ ಮೊದಲೇ ಬಂದಾಗ ನಿಮ್ಮ ವಾದಗಳನ್ನು ನಾನು ನೋಡ್ತಾ ಇದ್ದೆ, ಕೇಳ್ತಾ ಇದ್ದೆ. ನನಗೆ ಇವತ್ತು ಈ ದೇಶದಲ್ಲಿ ನಡೆದಿರತಕ್ಕಂಥ ಅನೇಕ ಸಮೀಕ್ಷೆಗಳು, ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಿ ಆಗಬೇಕಾದ್ರೆ 2014ರಲ್ಲಿ ಸಮೀಕ್ಷೆಗಳು ಏನು ಹೇಳಿದ್ವು? ಹಂಗ್ ಪಾರ್ಲಿಮೆಂಟ್ ಆಗುತ್ತೆ, ಕೋಯಲೇಷನ್ ಸರ್ಕಾರ ಬರಬೇಕಾಗತ್ತೆ, ಬರುತ್ತೆ ಅಂಥೇಳಿ. ಬಿ ಜೆ ಪಿ ಅಬ್ಸಲ್ಯೂಟ್ ಮೆಜಾರಿಟಿ ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ರ ಬಗ್ಗೆನೂ ಸಹ ಆಗಿತ್ತು. ದೆಹಲಿ ಎಲೆಕ್ಷನಲ್ಲಿ ಏನಾಗಿತ್ತು, ಬಿಹಾರಲ್ಲಿ ಏನಾಗಿತ್ತು, ಪಂಜಾಬಲ್ಲಿ ಏನಾಗಿತ್ತು, ಅನೇಕ ರಾಜ್ಯಗಳ ಯು ಪಿನಲ್ಲಿ ಏನಿತ್ತು, ಗೋವಾದಲ್ಲಿ ಏನಿತ್ತು, ಮಣಿಪುರದಲ್ಲಿ ಏನಿತ್ತು. ಸೊ ಹಾಗಾಗಿ ಒಂದು ರೀತಿಯಲ್ಲಿ ಇವತ್ತು ನಿಜ, ನೀವು ಆಗಲೇ ಹೇಳ್ತಾ ಇದ್ರಿ 18ರಲ್ಲಿ 17ರಲ್ಲಿ ಇದಾಗಿದೆ, 1ರಲ್ಲಿ ಮಾತ್ರ ಕಾಂಗ್ರೆಸ್ ಅಂತೇಳಿ. ಯಾರು ಎಷ್ಟೇ ಏನೇ ಸಮೀಕ್ಷೆಗಳ ಇದ್ದಿದ್ರೂ ಸಹ ಚುನಾವಣಾ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ಘಟನಾವಳಿಗಳನ್ನು ನೋಡಿದ್ರೆ, ಅದರಲ್ಲೂ ವಿಶೇಷವಾಗಿ ಪ್ರೈಮ್ ಮಿನಿಸ್ಟರ್ ಮತ್ತು ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷರುಗಳ ಮಾತುಗಳನ್ನು ಗಮನಿಸಿದರೆ, ಎಲ್ಲೋ ಒಂದು ಕಡೆ ಪ್ರೈಮ್ ಮಿನಿಸ್ಟರ್ಗೆ ಮತ್ತು ಬಿ ಜೆ ಪಿನವರಿಗೆ ನಡುಕ ಉಂಟಾಗಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಅರೆ, ಇಷ್ಟು ವರ್ಷಗಳ, ಸುಮಾರು 20-22 ವರ್ಷಗಳ ಕಾಲ ಆಡಳಿತ ನಡೆಸಿದಂಥವ್ರು ಇಡೀ ದೇಶಕ್ಕೆ ಗುಜರಾತೇ ಮಾಡಲ್ ಅನ್ನೋಂಥ ರೀತಿಯಲ್ಲಿ ಬಿಂಬಿಸಿದಂಥ ಮೋದಿಯವರು ಈ ಅಸೆಂಬ್ಲಿ ಚುನಾವಣೆಗೆ ಒಂದು ಕಡೆ ಪ್ರಧಾನಮಂತ್ರಿಗಳು ಗುಜರಾತ್ನವರು, ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷರು ಗುಜರಾತ್ನವರು, ಬಹುಶಃ ಅವರು ಅದು ಮಾಡಲ್ಲಾಗಿ ಆ ರಾಜ್ಯವನ್ನು ಅಭಿವೃದ್ಧಿಪಡಿಸಿದ್ರೆ ಗುಜರಾತಿಗೆ ಹೋಗದೇನೆ ಡೆಲ್ಲಿಯಲ್ಲಿ ಕುಳಿತು ಇಬ್ಬರೂ ಸಹ ಆ ರಾಜ್ಯವನ್ನು ಅಧಿಕಾರಕ್ಕೆ, ತಮ್ಮ ಪಕ್ಷಕ್ಕೆ ಅಧಿಕಾರವನ್ನು ತರಬೇಕಾಗಿತ್ತು. ಆದರೆ ಇವತ್ತು ಒಂದು ಸ್ಪಷ್ಟವಾಗಿ ಒಪ್ಪಿಕೊಂಡಿರೋ ಹಾಗೆ ಕಾಣ್ತಾ ಇದೆ. ನಮ್ಮ 22 ವರ್ಷಗಳ ಆಡಳಿತದಲ್ಲಿ ಗುಜರಾತನ್ನು ಈ ದೇಶದ ಮಾಡಲ್ಲಾಗಿ ನಾವು ಮಾಡಲಿಕ್ಕೆ ಆಗಿಲ್ಲ. ನಾವು ಎಲ್ಲೋ ಒಂದು ಕಡೆ ಜನರ ಆಶೋತ್ತರಗಳನ್ನು ಬಿಂಬಿಸ್ತಕ್ಕಂಥದ್ರಲ್ಲಿ, ಈಡೇರಿಸ್ತಕ್ಕಂಥದ್ರಲ್ಲಿ ವಿಫಲರಾಗಿದ್ದೇವೆ. ಸೊ ಹಾಗಾಗಿ ಇವತ್ತು ಜನರು, ನಾನು ಯಾವುದೋ ಕೆಲವು ಬದಲಾವಣೆ ತರಲಿಕ್ಕೆ ಕೆಲವು ನಿರ್ಣಯಗಳನ್ನು ತೆಗೆದುಕೊಂಡಂಥ ಹಿನ್ನೆಲೆಯಲ್ಲಿ ನಾನು ಬಹುದೊಡ್ಡ ಬೆಲೆಯನ್ನು ತೆರಬೇಕಾಗುತ್ತೆ ಅನ್ನೋಂಥ ಮಾತನ್ನು ಹೇಳೋದ್ರ ಮೂಲಕ ಪರೋಕ್ಷವಾಗಿ, ಯಾಕೆ ನನ್ನ ದೃಷ್ಟಿಯಲ್ಲಿ ಪ್ರತ್ಯಕ್ಷವಾಗಿ ತಮ್ಮ ಸೋಲನ್ನು ಎಲ್ಲೋ ಒಂದು ರೀತಿಯಲ್ಲಿ ಮೋದಿಯವರು ಅಕ್ಸೆಪ್ಟ್ ಮಾಡಿಕೊಂಡಿದ್ದಾರೆ ಅನ್ನೋಂಥ ಇಂಡಿಕೇಷನ್. ಯಾಕಂದರೆ ಅವರು ಯಾವ ಸಂದರ್ಭಗಳಲ್ಲೂ ಈ ರೀತಿಯ ಮಾತುಗಳನ್ನು, ಈ ದುಗುಡದ ಮಾತುಗಳನ್ನು, ಈ ದುಃಖದ ಮಾತುಗಳನ್ನು, ಈ ಸೋಲಿನ ಮಾತುಗಳನ್ನು ಅವರ ಬದುಕಿನಲ್ಲಿ, ಗುಜರಾತ್ ಅನ್ನ ಒಂದು ಮಾಡೆಲ್ ಸ್ಟೇಟ್ ಅನ್ನಾಗಿ ಮಾಡೋದಕ್ಕಾಗಲಿಲ್ಲ ಅನ್ನೋದನ್ನ ಪರೋಕ್ಷವಾಗಿ ನರೇಂದ್ರ ಮೋದಿ ಒಪ್ಪಿಕೊಂಡಿದ್ದಾರೆ. ಗುಜರಾತ್ ಒಂದು ಮಾಡೆಲ್ ಸ್ಟೇಟ್ ಆಗ್ಲಿಲ್ಲ ಅನ್ನೋ ವಾದವನ್ನು ಕೂಡ ಕಾಂಗ್ರೆಸ್ ಮಾಡಲಿಲ್ಲ ಸರ್. ಕಾಂಗ್ರೆಸ್ ಅಲ್ಲಿ ಹೊರಟಿದ್ದು ಅಲ್ಪೇಶು, ಜಿಗ್ನೇಶು, ಹಾರ್ದಿಕ್ ಪಟೇಲ್ ಇವರನ್ನ ಬೆಂಬಲ. ಒಂದು ನಿಮಿಷ ಕೇಳಿ, ನಾವು ಯಾವ ವಾದ ಮಾಡಿದ್ವಿ ಅನ್ನುವಂಥದ್ದನ್ನು ಆಮೇಲೆ ಹೇಳೋಣ. ಆದರೆ ನಾನು ಇಷ್ಟು ಸ್ಪಷ್ಟಪಡಿಸ್ತೇನೆ,
ಯಾರು ಬಹಳ ಬಿಂಬಿಸ್ಕೊಂಡು ಬಂದರಲ್ಲ ಇಡೀ ದೇಶಕ್ಕೆ ಗುಜರಾತ್ ಮಾದರಿ ಅಂತೇಳಿ, ಈಗ ಆ ಮಾದರಿ ಅಂತೇಳಿ ಬಿಂಬಿಸಿದಂಥ ನರೇಂದ್ರ ಮೋದಿಯವರ ಮಾತು ಎಲ್ಲಿದೆ ಈಗ? ಅಂದ್ರೆ ಇದು ಇಟ್ಸ್ ಎ ಕ್ಲಿಯರ್ ಗೋಮತ್ಸುದನವರೇ, ಉಗ್ರಪ್ಪನವರು ಹೇಳಿದ ಒಂದು ಮಾತಿನಿಂದ ಕ್ಯೂ ತಗೊಂಡು ನಿಮ್ಮನ್ನು ಪ್ರಶ್ನೆ ಕೇಳ್ತಾ ಇದ್ದೀನಿ. ಒಂದು ವೇಳೆ ನರೇಂದ್ರ ಮೋದಿ ಅವರ ಗುಜರಾತ್ ಮಾಡಲ್ ಅಷ್ಟು ಸಕ್ಸಸ್ಫುಲ್ ಆಗಿದ್ರೆ ಮನೇಲಿ ಕುತ್ಕೊಂಡು ಎಲೆಕ್ಷನ್ ಗೆದ್ದು ಬಿಡಬೇಕಾಗಿತ್ತು 55 ರಲ್ಲಿ ಮಾಡಬೇಕಾಗುವಂತ. ಆ ಕಾಲ ಒಂದನ್ನು ಕಾಂಗ್ರೆಸ್ನವರು ಕಂಡಿದ್ರು. ಅದನ್ನು ಯಾವ್ದನ್ನ ಮನೇಲಿ ಕುತ್ಕೊಂಡು ಎಲೆಕ್ಷನ್ ಗೆಲ್ಲೋದು, ಮನೇಲಿ ಕುತ್ಕೊಂಡು ಎಲೆಕ್ಷನ್ ಗೆಲ್ಲೋ ಕಾಲವನ್ನು ಕಾಂಗ್ರೆಸ್ನವ್ರು ಕಂಡಿದ್ರು. 72ನೇ ಇಸ್ವಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಟಿಕೆಟ್ ಸಿಕ್ಕರೆ ಸಾಕು, ದಟ್ ಈಸ್ ಎ ಪರ್ಮಿಟ್ ಟು ಗೋ ಟು ಅಸೆಂಬ್ಲಿ ಆರ್ ಪಾರ್ಲಿಮೆಂಟ್ ಅಂತ ಅನ್ನುವಂಥದ್ದನ್ನು ಕಂಡಿದ್ರು ಅವರು. 70ರ ಚುನಾವಣೆಗಿಂತ ಮುಂಚೆ ಮಹಾತ್ಮ ಗಾಂಧಿಯವರ ಹೆಸರು ಹೇಳ್ಕೊಂಡು, ನೆಹರು ಅವರ ಹೆಸರು ಹೇಳ್ಕೊಂಡು ಸುಮಾರು ಒಂದು 25-30 ವರ್ಷಗಳ ಕಾಲ ಕಾಂಗ್ರೆಸ್ನವ್ರು ಕಂಡಿದ್ದ ಅದನ್ನೇ. ನಾವು ಯಾವತ್ತೂ ಸಹ ಪುರುಷಾರ್ಥದಲ್ಲಿ ನಂಬಿಕೆ ಇಟ್ಕೊಂಡಿದ್ದೇವೆ. ವಿ ಅವ್ರು ಹೇಳಿದ್ರಲ್ಲ ಟೇಕಿಂಗ್ ಪೀಪಲ್ ಫಾರ್ ಗ್ರಾಂಟೆಡ್ ಅಂತ ಹೇಳಿ, ಅದು ಕಾಂಗ್ರೆಸ್ನವರು ಮಾಡಿದ್ದು. ಆ ತಪ್ಪನ್ನು ನಾವು ಯಾವತ್ತೂ ಮಾಡಿಲ್ಲ. ಜನರ ಹತ್ರ ಹೋಗುವಂಥದ್ದು, ಜನರ ಹತ್ರ ಮಾತನಾಡುವಂಥದ್ದು, ಸಂವಾದ ಮಾಡುವಂಥದ್ದು, ಇದು ಪ್ರಜಾಪ್ರಭುತ್ವದ ಜೀವಾಳ ಅಂತ ಹೇಳಿ ನಂಬಿಕೊಂಡಿರುವಂಥ ಪಕ್ಷ. ಏನು ಮಾತಾಡಿದ್ರಿ ಸರ್, ಜನರ ಮಾಡೆಲ್ ಬಗ್ಗೆ ಮಾತಾಡಿದ್ರ, ಜಿ ಎಸ್ ಟಿ ಇಂದ ಆದ ಲಾಭದ ಬಗ್ಗೆ ಮಾತಾಡಿದ್ರ, ಡಿಮಾನಿಟೈಸೇಷನ್ ನಿಂದ ಆದ ಲಾಭದ ಬಗ್ಗೆ ಮಾತಾಡಿದ್ರ, ನೀಚ್ ಅನ್ನೋ ಶಬ್ದ, ಪಾಕಿಸ್ತಾನಕ್ಕೆ ಏನು ಬೇಕಾಗಿದೆ ಅನ್ನೋ ಶಬ್ದ, ಏನ್ ತಪ್ಪು ಮಾಡಿದ್ದಕ್ಕೆ ಈ ಶಿಕ್ಷೆ ಅನುಭವಿಸಬೇಕು? ಇದು ಈ ಎಲ್ಲ ಮಾತುಗಳು ತಾವಾಗೇ ನರೇಂದ್ರ ಮೋದಿ ಅವರು ಆಡಿದ್ರು ಅಥವಾ ಪ್ರತಿಕ್ರಿಯೆಯಾಗಿ ಮಾತನಾಡಿದ್ರು? ಇದನ್ನ ನೀವು ಹೇಳಿದಂಥ ಮೂರು ಶಬ್ದಗಳು ಅದು ಪ್ರತಿಕ್ರಿಯೆಯೋ ಅಥವಾ ಕ್ರಿಯೆಯೋ? ಅದು ಅವರ ಬಾಯಿನಲ್ಲಿ ಆ ಮಾತನ್ನು ಆಡಿಸಿದ್ದು ಯಾರು? ಅವರಾಗಿ ಆಡಿದ್ರ ಅಥವಾ ಉತ್ತರ ಕೊಟ್ರ ಅದಕ್ಕೆ? ಅರೆ ಒಬ್ಬ ನೀಚ್ ಅಂತನ್ನುವಂಥ ಮಾತನ್ನು ಅಷ್ಟು ಹಿರಿಯ ರಾಜಕಾರಣಿ ಹೇಳಿಬಿಟ್ಟು ನನಗೆ ಹಿಂದಿ ಬರಲ್ಲ ಅಂತ ಹೇಳಿ ಹೇಳಿದ್ರೆ, ವರ್ಷದಲ್ಲಿ 4 ತಿಂಗಳು ಪಾಕಿಸ್ತಾನದಲ್ಲೇ ಇರುವಂಥ ವ್ಯಕ್ತಿ, ನನಗೆ ನೀಚ್ ಅನ್ನೋ ಶಬ್ದ ನನಗೆ ಗೊತ್ತೇ ಇರಲಿಲ್ಲ, ಇದಕ್ಕೆ ಈ ಥರನೂ ಅರ್ಥ ಬರುತ್ತೆ ಅಂತ ಅನ್ನೋದು ಗೊತ್ತಿರಲಿಲ್ಲ ನನಗೆ ಅಂಥೇಳಿ ಆಮೇಲೆ ತಿಪ್ಪೆ ಸಾರಿಸೋ ಕೆಲಸ ಮಾಡ್ತಾರೆ ಅಂತಂದರೆ ಒಪ್ಪುತ್ತ ಪ್ರಪಂಚ, ಜನ ಒಪ್ಕೋತಾರ? ಗೋಮಂಜುದನ್ ಅವರೇ, ವಾದ ವಿವಾದಗಳು ಏನೇ ಇರಲಿ, ಈ ಸಲ ಗುಜರಾತ್ ಚುನಾವಣೆಯಲ್ಲಿ ಗೋಲ್ ಪೋಸ್ಟನ್ನು ಫಿಕ್ಸ್ ಮಾಡಿದ್ದು ಕಾಂಗ್ರೆಸ್. ಯಾವಾಗ ರಾಹುಲ್ ಗಾಂಧಿ ಅವರು ದೇವಸ್ಥಾನಗಳಿಗೆ ಹೋಗೋದಕ್ಕೆ ಶುರು ಮಾಡಿದ್ರು ಗಲಿಬಿಲಿಗೊಂಡು ಬಿಡ್ತು ಬಿಜೆಪಿ ಅಂತ. ಅಲ್ಲ ಒಂದು ನಿಮಿಷ, ಹಾಗಾದ್ರೆ ನೀವು ಹೇಳಿ ಡೆವಲಪ್ಮೆಂಟ್ ಓರಿಯೆಂಟೇಷನ್ ಇಂದ ಇಡೀ ಚುನಾವಣೆಯನ್ನು ಬೇರೆ ಕಡೆ ತೆಗೆದುಕೊಂಡು ಹೋಗಿದ್ದವ್ರು ಯಾರು? ಆ ಪ್ರಶ್ನೆ ನಾನು ಕಾಂಗ್ರೆಸ್ ಕೇಳಿದ್ದೀನಿ ಸರ್, ಆ ಪ್ರಶ್ನೆ ಆ ಪ್ರಶ್ನೆ ಕಾಂಗ್ರೆಸ್ ಕೇಳಿದ್ದೀನಿ. ಗುಜರಾತ್ ಮಾಡೆಲ್ನ ಇಂಡೈರೆಕ್ಟ್ಲಿ ಒಪ್ಕೊಂಡ್ಬಿಡ್ತು ಕಾಂಗ್ರೆಸ್, ಎಸ್ ಇಲ್ಲಾಗಿದೆ ಸಕ್ಸಸ್, ಅದರಿಂದ ನಾವು ಆ ವಿಷಯ ಮಾತಾಡೋದಿಲ್ಲ ಅಂತ ಹೇಳ್ತು. ಹಾಗಾದ್ರೆ ನಾವೇನ್ ಮಾಡೋಣ? ನೀವು ಬರೋಕ್ಕಿಂತ ಮುಂಚೆ, ಚಲವಾದಿ ನಾರಾಯಣ, ಒಂದೇ ನಿಮಿಷ ಸರ್ ಕೇಳಿಸ್ಕೊಂಡ್ಬಿಡಿ, ಚಲವಾದಿ ನಾರಾಯಣ ಸ್ವಾಮಿ ಅವರು ತಮ್ಮದೇ ಪಕ್ಷದ ಪ್ರತಿನಿಧಿಗೆ ನಾನು ಪ್ರಶ್ನೆ ಕೇಳ್ತಾ ಇದ್ದೆ, ಗುಜರಾತ್ ಮಾಡೆಲ್ ಫೇಲ್ ಆಗಿದೆ ಅಂತ ದೇಶಕ್ಕೆ ತೋರಿಸಬೇಕಾಗಿದ್ರೆ ರಾಹುಲ್ ಗಾಂಧಿ ಅವರು ಆತ್ಮಹತ್ಯೆ ಮಾಡಿಕೊಂಡ ರೈತರ ಮನೆಗಳಿಗೆ ಹೋಗಬೇಕಾಗಿತ್ತು, ಗುಜರಾತ್ನ ಸ್ಲಮ್ಗಳಿಗೆ ಹೋಗಬೇಕಾಗಿತ್ತು, ಅದು ಬಿಟ್ಟು ಒಂದಲ್ಲ ಎರಡಲ್ಲ 25 ದೇವಸ್ಥಾನಗಳನ್ನ ಸುತ್ತಿದ್ರು ಅಂದ್ರೆ ವಿ ಡೋಂಟ್ ವಾಂಟ್ ಟು ಡಿಸ್ಕಸ್ ಅಬೌಟ್ ಗುಜರಾತ್ ಮಾಡೆಲ್ ಅಂತ ಕಾಂಗ್ರೆಸ್ ಹೇಳ್ತು. ನಿಮಗೆ ಒಂದು ನಿಮಿಷ ನಿಮ್ಮ ನಿಮ್ಮ ಮೂಗಿನ ನೇರಕ್ಕೆ ನೀವು ಮಾತನಾಡ್ಕೊಳ್ಳುವಂಥದ್ರಲ್ಲಿ ಅರ್ಥ ಇಲ್ಲ ಸರ್. ನಿಮ್ಮ ಮೂಗಿನ ನೇರಕ್ಕೆ ಮಾತಾಡಿ, ಯು ಎಕ್ಸ್ಪ್ಲೇನ್ ಮೀ ಹೌ ಇಟ್ ಇಸ್. ನಿಮಗೆ ಮೊದಲನೇದು, ನನ್ನ ಸನ್ಮಿತ್ರರು ರಿಯಾಕ್ಷನರಿ ರಿಯಾಕ್ಷನ್ಸನ್ನು ಕೊಡುವಂಥ ಸಂದರ್ಭದಲ್ಲಿ ಆ ಮಾತುಗಳನ್ನು ಆಡಿದ್ರು ಅಂಥೇಳಿ ನಾನು ನಿಮ್ಮ ಮೂಲಕ ಕೇಳ್ತೇನೆ. ಒಬ್ಬರ ಪ್ರಧಾನಿ ಸಂವಿಧಾನದ ಆಶಯಗಳ ರೀತಿಯ ಓತನ್ನು ತೆಗೆದುಕೊಳ್ತಾರೆ, ಸಂವಿಧಾನವನ್ನು ಎತ್ತಿಡಿತೇವೆ ಅಂತೇಳಿ. ಸಂವಿಧಾನ ಅಡಿಯಲ್ಲಿ ರೂಪುಗೊಂಡಿರ್ತಕ್ಕಂಥ ಜನತಾ ಪ್ರಾತಿನಿಧ್ಯ ಕಾಯಿದೆಯ Section 123, Section 125, ಅದೇ ರೀತಿ ಇಂಡಿಯನ್ ಪೀನಲ್ ಕೋಡ್ Section 171, 153 ಪ್ರಕಾರ ಧರ್ಮ ಅಥವಾ ದೇವಸ್ಥಾನಗಳನ್ನು ಚುನಾವಣಾ ಇಶ್ಯೂ ಅನ್ನಾಗಿ ಮಾಡ್ತಕ್ಕಂಥದ್ದು ಅದು ಅಪರಾಧ, 3 ವರ್ಷಗಳ ಕಾಲ ಜೈಲು ಶಿಕ್ಷೆ ಇರತಕ್ಕಂಥದ್ದಿದೆ. ಎಸ್, ಸೋಮನಾಥ ಟೆಂಪಲ್ನನ್ನು, ಸೋಮನಾಥ ಟೆಂಪಲ್ಲಿನ ಬಗ್ಗೆ ನೆಹರೂರವರ ಕಾಲದಲ್ಲಿ ಏನಿತ್ತು, ಜನ ಮರೆಯೋದಿಲ್ಲ, ಅದಕ್ಕೆ ಪಾಠ ಕಲಿಸ್ತಾರೆ ಅನ್ನುವಂಥ ಇಶ್ಯೂ ಅನ್ನಾಗಿ, ಚುನಾವಣಾ ಇಶ್ಯೂ ಅನ್ನಾಗಿ ಯಾರು ಮಾಡಿದ್ದು? ಇಟ್ ಇಸ್ ಎ ಕ್ಲಿಯರ್ ಇಂಡಿಕೇಶನ್, ಡೆಸ್ಪರೇಟ್ ಅಟೆಂಪ್ಟ್ ವಾಸ್ ಮೇಡ್ ಬೈ ಮಿಸ್ಟರ್ ಮೋದಿ. ಇನ್ ಫ್ಯಾಕ್ಟ್ ಈ ದೇಶದಲ್ಲಿ ಏನಾದರೂ ಜೀವಂತವಾಗಿ ಚುನಾವಣಾ ಆಯೋಗ ಕ್ರಿಯಾಶೀಲವಾಗಿದ್ದರೆ ಸುಮೋಟೋ ಕೇಸ್ ರಿಜಿಸ್ಟರ್ ಮಾಡ್ಕೋಬೇಕಾಗಿತ್ತು. ಚುನಾವಣಾ ಆಯೋಗ ಇವತ್ತು ನನ್ನ ದೃಷ್ಟಿಯಲ್ಲಿ ನಿಷ್ಕ್ರಿಯ ಆಗಿದೆ, ಹಾಗಾಗಿ ಚುನಾವಣೆ ಅನೌನ್ಸ್ ಮಾಡಬೇಕಾದ್ರೆ
ಹಿಮಾಚಲ ಪ್ರದೇಶಕ್ಕೆ ಒಂದು ಡೇಟ್ ಕೊಡ್ತಾರೆ, ಗುಜರಾತಿಗೆ ಎಲ್ಲ ಕಾರ್ಯಕ್ರಮಗಳನ್ನು ಅನೌನ್ಸ್ ಮಾಡೋದಕ್ಕೆ, ಲಕ್ಷಾಂತರ ಕೋಟಿಯ ಕಾರ್ಯಕ್ರಮಗಳು ಅನೌನ್ಸ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಇಂಡ್ಯೂಸ್ ಮಾಡ್ತಕ್ಕಂಥದಕ್ಕೆ. ಬಹುಶಃ ಈ ಕೇಸಿನಲ್ಲೂ ಸಹ ಈ ಚುನಾವಣಾ ಆಯೋಗ ಜೀವಂತವಾಗಿ ಬಹುಶಃ ಬಹುಶಃ ನರೇಂದ್ರ ಮೋದಿ ಅವರ ಮೇಲೆ ಕೇಸ್ ರಿಜಿಸ್ಟರ್ ಆಗಬೇಕಾಗಿತ್ತು. ಎಸ್, ನನಗೊಂದು ಸಣ್ಣ ಬ್ರೇಕ್ನ ಸಮಯ ಬರ್ತೀನಿ, ಒಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ. ಬ್ರೇಕ್ ನಂತರ ಗೋಮಧುಸೂದನ್ ಅವರ ರಿಯಾಕ್ಷನ್ ತಗೋ. ಸುವರ್ಣ ನ್ಯೂಸ್ ಸೂಪರ್ ಪ್ರೈಮ್ ಟೈಮ್.